ಬೆಂಗಳೂರಿನ ಕೆಲವು ಏರಿಯಾಗಳು ಹೇಗೆ ಅನಿಸ್ತಾ ಇದೆ ಅಂತಂದ್ರೆ ಯಾವುದೋ ಬೆಟ್ಟಗಳ ಮಧ್ಯದಲ್ಲಿ ಇರುವಂತ ಏರಿಯಾ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಯಾಕೆ ಅಂತಂದ್ರೆ ಅಲ್ಲಿರುವಂತ ಈಗಿನ ಪರಿಸ್ಥಿತಿ. ಇದಕ್ಕೆ ಪ್ರಧಾನಿಗಳಿಗೂ ಕೂಡ ಈಗ ದೂರನ್ನ ಕೊಟ್ಟಿದ್ದಾರೆ. ಏನಾಗಿದೆ ನೋಡಿ. ಶೇಮ್ ಶೇಮ್ ಬೆಂಗಳೂರು, ಸೇವ್ ಬೆಂಗಳೂರು. ಬೆಂಗಳೂರಿನ ಹಣೆ ಬರುವೆ ಇಷ್ಟೇ ಅಂತ ಕಾಣುತ್ತೆ. ಒಂದೇ ಒಂದು ಮಳೆ ಬಂದ್ರೆ ಸಾಕು, ಬೆಂಗಳೂರನ್ನ ಆ ದೇವರೇ ಕಾಪಾಡಬೇಕು. ಈ ಹಿಂದಿನ ಅನಾಹುತ ಅವಾಂತರಗಳಿಂದ ಪಾಠ ಕಲಿಯದ ಪರಿಣಾಮವೇ ಈ ದೃಶ್ಯ. ಸರ್ಸಾಪುರ ಮಾರುತಳ್ಳಿಯ ಹೊರವರ್ತುಲದ ರಸ್ತೆಯ ಪರಿಸ್ಥಿತಿಯನ್ನ ನೋಡಿದ್ರೆ ಇದು ರಸ್ತೆನ ನದಿನ ಅನ್ನುವಂತಹ ಡೌಟ್ ಶುರುವಾಗುತ್ತೆ. ಯಾಕಂದ್ರೆ ಎಕೋಸ್ಪೇಸ್ ಬಳಿ ಕಂಪ್ಲೀಟ್ ಆಗಿ ರಸ್ತೆ ನದಿಯಂತೆ ಮಾರ್ಪಾಡಾಗಿರುವಂತಹ ದೃಶ್ಯ ಕಳೆದ ಮೊನ್ನೆ ಸುರಿದಂತಹ ಭಾರಿ ಮಳೆಗೆ ಮೊನ್ನೆ ರಾತ್ರಿ ನಿನ್ನೆ ಇವತ್ತು ಮಧ್ಯಾಹ್ನ ಆದ್ರೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಇದೆ. ಇನ್ನೂ ಕೂಡ ನೀರಿನ ಪ್ರಮಾಣ ತಗ್ತಾ ಇಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಇಡೀ ರಸ್ತೆಯ ತುಂಬವೂ ಕೂಡ ನೀರು ನಿಂತಿದೆ. ವಾಹನ ಸವಾರರ ಪರದಾಟ, ಇನ್ನು ಜನ ನೋಡಿ ಆ ತುಂಬಿದ ನೀರಿನ ಮಧ್ಯ ಬರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ ಪರದಾಟ ಪಡುವಂತಹ ಪರಿಸ್ಥಿತಿ. ಇನ್ನೊಂದು ಭಾಗದಲ್ಲಿ ಕೆಟ್ಟು ನಿಂತಿರುವಂತಹ ವಾಹನಗಳು, ಯಾಕಂದ್ರೆ ಇಷ್ಟು ಪ್ರಮಾಣದಲ್ಲಿ ನೀರಿರುವಾಗ ಪಾಪ ಬರ್ತಾರೆ, ಅವರು ಎಷ್ಟು ಪ್ರಮಾಣ ನೀರಿದೆ ಅಂತ ಗೊತ್ತಿರಲ್ಲ. ಬಂದಾಗ ವಾಹನಗಳು ಕೆಟ್ಟ ಹೋಗುತ್ತವೆ, ವಾಹನಗಳು ಅಲ್ಲಲ್ಲೇ ಸ್ಟಾಪ್ ಆಗುವಂತಹ ಪರಿಸ್ಥಿತಿ ಇದೆ. ಇನ್ನೇನ್ ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಈಗ ನಾಗರಿಕರು ಮಾಡುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಮೊನ್ನೆ ಸುರಿದ ಮಳೆಯಿಂದಾಗಿ ಐಟಿ ಬಿಟಿ ಕಂಪನಿಗಳೇ ಹೆಚ್ಚಿರುವ ಮಾರತಹಳ್ಳಿಯ ಎಕೋಸ್ಪೇಸ್ನಲ್ಲಿ ಇನ್ನೂ ನೀರು ತಗ್ಗದಿರೋದ್ರಿಂದ ಹೊರವರ್ತಲ ರಸ್ತೆ ಇವತ್ತು ಕೂಡ ಟ್ರಾಫಿಕ್ ಜಾಮ್ ಆಯಿತು. ರಸ್ತೆಯಲ್ಲಿ ನೀರು ನಿಂತಿದ್ರಿಂದ ವಾಹನ ಸವಾರರು ದಿನವಿಡೀ ಪರದಾಡಿದ್ದಾರೆ. ರಾಜಕಾಲುವೆ ಹಾಗೂ ಕೆರೆಕೋಡಿ ಒಡೆದ ಪರಿಣಾಮ ರಸ್ತೆಯಲ್ಲೆಲ್ಲ ನದಿಯಂತಾಗಿದ್ದು ಸರ್ಕಾರಕ್ಕೆ ವಾಹನ ಸವಾರರು ಶಾಪ ಹಾಕಿದ್ದಾರೆ. ನಿನ್ನೆ ಮೊನ್ನೆ ನೈಟ್ ಶುರುವಾಗಿರೋದು, ಮೊನ್ನೆ ನೈಟ್ ಇದ್ದನು ಇದೇ ಪರಿಸ್ಥಿತಿ ಇದೆ. ಇಲ್ಲಿ ಯಾವೊಬ್ಬ ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದಿಲ್ಲ ಇಲ್ಲಿಗೆ. ಆ್ಯಂಡ್ ಏನೇ ಕಾಮಗಾರಿ ವಾಟರ್ ಫ್ಲೋ ಹಂಗೆ ಇದೆ, ಸೇಮ್ ಇನ್ ಆ್ಯಂಡ್ ಔಟ್ ಫ್ಲೋ ಹಂಗೆ ಇದೆ, ಕಡಿಮೆ ಆಗ್ತಾನೇ ಇಲ್ಲ. ನಮಗೆ ಒಳಗಡೆ ಐ ಟಿ ಟೆಕ್ ಪಾರ್ಕ್ ಒಳಗಡೆ ಹೋಗೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಪ್ರತಿ ಬಾರಿ ಹೌದು ಪ್ರತಿ ಬಾರಿ ಮಳೆ ಬಂದಾಗ ಇದೇ ಪರಿಸ್ಥಿತಿ ಉಂಟಾಗುತ್ತೆ, ಬಟ್ ಆಕ್ಷನ್ ಮಾತ್ರ ಏನೂ ಆಗೋದಿಲ್ಲ ಅವ್ರ ಕಡೆಯಿಂದ. ನಾವು ಯಾರು ಹೇಳ್ಕೊಬೇಕು ಅನ್ನೋದು ಗೊತ್ತಾಗಲ್ಲ. ಯಾರು ಹೇಳ್ಕೊಬೇಕು ಹೇಳಿ, ಇವಾಗ ರಾಜಕಾರಣಿಗಳು ಯಾರು ಏನು ಮಾಡ್ತಾ ಇದ್ದಾರೆ, ಪಾಪ ಪೊಲೀಸರು ಕೂಡ ಎಷ್ಟು ಒದ್ದಾಡ್ತಾ ಇದ್ದಾರೆ. ತಕ್ರಾರ್ ರೋಡ್ ಹತ್ರ ಅಲ್ಲಿ ಒಂದು ಮನುಷ್ಯ ಕೂಡ ಹೋಗೋಕ್ಕಾಗಲ್ಲ, ಆ ರೀತಿ ಆಗಿಬಿಟ್ಟಿದೆ ರೋಡ್. ಅದು ಕಟ್ ರೂಟು. ಸರ್ಕಾರ ಎಲ್ಲಿ ಮೇಡಮ್, ಸರ್ಕಾರ ಅವ್ರ ಪಾಡ್ಗೆ ಸರ್ಕಾರ ಹೋಗ್ತಾ ಇದೆ ಅಷ್ಟೇ ಹೊರತು ನಮ್ ಪ್ರಾಬ್ಲಮ್ ಯಾರು ಅರ್ಥ ಮಾಡ್ಕೊಂತಾ ಇಲ್ಲ ಅಷ್ಟೇ. ಗಣಪತಿ ಬಿಡೋದಕ್ಕೆ ಮನೆ ಬಾಗಿಲಿಗೆ ನೀರು, ಬಿಬಿಎಂಪಿ ಕಾಲೆಳಿದ ನೆಟ್ಟಿಗರು. ಮಾರತಹಳ್ಳಿ ರಸ್ತೆಯ ದುಸ್ಥಿತಿ ಕಂಡು ನೆಟ್ಟಿಗರು ಸಾಲು ಸಾಲು ಟ್ವೀಟ್ ಮಾಡಿ ಸರ್ಕಾರದ ಕಾಲೆಳೆದಿದ್ದಾರೆ. ಗಣಪತಿ ಹಬ್ಬಕ್ಕೆ ಬಿಬಿಎಂಪಿ ಕಲ್ಯಾಣಿ ವ್ಯವಸ್ಥೆ ಮಾಡೋ ಅವಶ್ಯಕತೆನೇ ಇಲ್ಲ. ಗಣಪತಿ ಬಿಡೋಕೆ ಮನೆ ಬಾಗಿಲಿಗೆನೆ ನೀರು ಬಂದಿದೆ ಅಂತ ಕಿಚಾಯಿಸಿದ್ದಾರೆ. ಗಣೇಶನ ಹಬ್ಬಕ್ಕೆ ಬಿಬಿಎಂಪಿ ಹಾಗೂ ಸರ್ಕಾರ ಗಿಫ್ಟ್ ಕೊಟ್ಟಿದ್ದು, ಗಣಪತಿ ಬಿಡೋಕೆ ಬೆಂಗಳೂರಿನ ಎಲ್ಲ ಕಡೆ ನೀರಿನ ವ್ಯವಸ್ಥೆ ಮಾಡಿದೆ ಅಂತ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕಾಪಾಡಿ ಪ್ಲೀಸ್ ಪ್ಲೀಸ್ ಪ್ರಧಾನಿಗೂ ಟ್ವೀಟ್ ಮಾಡಿದ ಉದ್ಯಮಿಗಳು. ಈ ಮಧ್ಯ ನಾಡಿದ್ದು ಕರ್ನಾಟಕಕ್ಕೆ ಆಗಮಿಸ್ತಾ ಇರುವ ಮೋದಿಗೆ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಟ್ವೀಟ್ ಮಾಡಿ ಬೆಂಗಳೂರಿನ ದುಸ್ಥಿತಿ ಬಗ್ಗೆ ದೂರಿದ್ದಾರೆ. ಬೆಂಗಳೂರಿನ ಬಗ್ಗೆ ದಯವಿಟ್ಟು ಗಮನ ಹರಿಸಿ, ಐಟಿ ಬಿಟಿಯಲ್ಲಿ ಕೃತಕ ನದಿಗಳು ಸೃಷ್ಟಿಯಾಗಿದ್ದು ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಮೋದಿಗೆ ಮೋಹನ್ ದಾಸ್ ಪೈ ಟ್ವೀಟ್ ಮಾಡ್ತಾ ಇದ್ದಕ್ಕೆ ಸಿಎಂ ಬೊಮ್ಮಾಯಿ ಅವರು ಅಲರ್ಟ್ ಆಗಿದ್ದಾರೆ. ನಾಳೆ ಬೆಂಗಳೂರು ಸಿಟಿ ರೌಂಡ್ಸ್ಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಮೇಲಿನ ಕಾಳಜಿಯಿಂದ ಪೈ ಟ್ವೀಟ್ ಮಾಡಿದ್ದಾರೆ ಅಂತಲೂ ಸಿಎಂ ಸಮರ್ಥಿಸಿಕೊಂಡಿದ್ದಾರೆ. ಇವತ್ತು ಸಾಯಂಕಾಲ ಹಿರಿಯ ಅಧಿಕಾರಿಗಳ ಸಭೆ ಕರೀತಾ ಇದ್ದೇನೆ. ಇವತ್ತು ಹಬ್ಬ ಇದೆ, ಆದ್ದರಿಂದ ವಿಸಿಟ್ ಮಾಡಿದ ಜನರಿಗೆ ತೊಂದರೆ ಆಗುತ್ತೆ ಅಂತ ನಾನು ಮಾಡಿಲ್ಲ. ನಾಳೆ ನಾನು ವಿಸಿಟ್ ಕೂಡ ಮಾಡ್ತಾ ಇದ್ದೇನೆ, ನಾಳೆ ಮಧ್ಯಾಹ್ನ ಮೇಲೆ ವಿಸಿಟ್ ಕೂಡ ಮಾಡ್ತಾ ಇದ್ದೇನೆ. ಸ್ವಲ್ಪ ಮಳೆ ನೀರು ಕಡಿಮೆ ಆಗಲಿ ಅಂತ ನಾನು ಕಾಯ್ತಾ ಇದ್ದೇನೆ. ಅವ್ರು ಕನ್ಸರ್ನ್ ಇಟ್ಕೊಂಡು ಟ್ವೀಟ್ ಮಾಡಿದ್ದಾರೆ, ಯಾವಾಗಲೂ ಕೂಡ ಬೆಂಗಳೂರು ಬಗ್ಗೆ ಕಳಕಳಿ ಇಟ್ಕೊಂಡು ಟ್ವೀಟ್ ಮಾಡಿದ್ದಾರೆ. ಅದನ್ನು ಸಕಾರಾತ್ಮಕ ತೆಗೆದುಕೊಂಡು ಮತ್ತು ಕಾರ್ಯಾಚರಣೆಯನ್ನು ಮಾಡ್ತೀವಿ. ಇವೆಲ್ಲದರ ನಡುವೆ ಜಲಾವೃತ ಆಗಿರುವ ಎಕೋಸ್ಪೈಸ್ ಈಗ ಸೆಲ್ಫಿ ಪ್ರಿಯರ ಹಾಟ್ ಸ್ಪಾಟ್ ಆಗಿದೆ. ನದಿಯಂತಾದ ರಸ್ತೆಯಲ್ಲಿ ಜನ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಪವಿತ್ರ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.